ಬಗ್ಗೆ ಈ ಮಳೆ ಇದಕ್ಕೆ ಒಂದು ಮಾತು ಬರ್ತದೆ. ಕುಂಭದಲ್ಲಿ ಗುರು ಬರಲು ತುಂಬವು ಕೆರೆ ಕಟ್ಟೆ, ಶಂಭುವಿನ ಪದಸಾಕ್ಷಿ ಡಮ್ಮವೆನ್ನೆಲೆ ಬೇಡಿದನ ಅಂತ. ಅದು ಜ್ಯೋತಿಷ್ಯದಲ್ಲಿ ಕುಂಭರಾಶಿಯಲ್ಲಿ ಗುರು ಬಂದರೆ ಆ ವರ್ಷವೆಲ್ಲ ಮಳೆ ಬೆಳೆ ಜಾಸ್ತಿ ಆಗ್ತದೆ, ಕೆರೆಗಳು ತುಂಬ್ತವೆ ಅಂತ. ಕುಂಭದಲ್ಲಿ ಗುರು ಬರಲು ತುಂಬವು ಕೆರೆ ಕಟ್ಟೆ, ಶಂಭುವಿನ ಪದಸಾಕ್ಷಿ ಡಂಬವನ್ನೇ ಸುಳ್ಳು ತನಕೋಬೇಡಿ ಅಂತ ಹೇಳ್ತಾರೆ. ಹಾಗೆ ಕಾರ್ತೀಕದವರಿಗೂ ಮಳೆ ಇರ್ತಾರೆ. ಅಲ್ಲೂರಿ ಕುರೋನ ಭಿನ್ನತ್ತೇ ಇರುತ್ತೆ, ಯಾಕೆ ಮಳೆ ಬಂದ ಕೂಡ ಶೀತ, ಶೀತ ಸ್ನೇಹಿತ ಇದು. ಹಾಗೆ ಮಳೆ ಚೆನ್ನಾಗಿದೆ, ಬೆಳೆ ಚೆನ್ನಾಗಿ, ಇನ್ನೂ ಅನೇಕ ನೀರು ವಿಪರೀತ ಪ್ರಳಯವಾದ ಮಳೆಗಳು ಆಗೋ ಲಕ್ಷಣಗಳಿದ್ದಾವೆ. ಪ್ರಕೃತಿ ನಾಲ್ಕು ದಿಕ್ಕಿನಲ್ಲೂ ಸರಿ ದೋಷ ಇದೆ, ಭೂಮಿಯಿಂದ ಇದೆ, ಆಕಾಶದಿಂದ ಇದೆ, ಗಾಳಿಯಿಂದ ಇದೆ, ನೀರಿನಿಂದ ಇದೆ. ಆಮೇಲೆ ಭೂಮಿ ಅರ್ಥಕ್ಕೆ ಆಗ ಲಕ್ಷಣ ಭಾಳ ಇದೆ. ಆಮೇಲೆ ಮಿಂಚಿನಿಂದಲೂ ಭಾಳ ಯೋಗ ದುರ್ಯೋಗಗಳಿದ್ದಾವೆ. ಹಾಗೆ ಪ್ರಕೃತಿಯಿಂದ ಭಾಳ ಯೋಗ ಇದೆ. ಸಂಕ್ರಾಂತಿ ಆಶ್ವಿದ ಮೇಲೆ ಒಂದು ಜಗತ್ತ ಅಪಾಯಕಾರಿ ಅಂತ ಒಂದು ಘಟನೆ ನಡೀತದೆ, ಅದು ಭಾಳ ರಾಷ್ಟ್ರಕ್ಕೆ ಅಪಾಯಕಾರಿಯಾದ ಘಟನೆ, ಅದು ನೋಡ್ರಿ ಬೇಕಾದ್ರೆ. ದೊಡ್ಡ ದೊಡ್ಡ ತಲೆಗಳು ಉರುಳ್ತವೆ, ರಾಜಕೀಯ ವಿಪ್ಲವ ಆಗ್ತದೆ, ರಾಷ್ಟ್ರ ಜಗತ್ತಿನ ರಾಷ್ಟ್ರ ರಾಜಕೀಯ ವಿಪ್ಲವ ಆಗ್ತದೆ. ಆಮೇಲೆ ಭೀತಿ ಇದೆ, ರಾಜಕೀಯ ಭೀತಿ ಇದೆ, ಸಾಮೂಹಿಕ ಸಾವು ನೋವುಗಳಾಗ್ತವೆ. ಆಮೇಲೆ ಇವರು ಮಾತಾಡ್ತಾರೆ, ಹೇಳಿದ್ನಲ್ಲ ಸತ್ತರು ಉಣಿದ್ರೆನಲ್ಲ, ಅವರು ಮಾತಾಡ್ತಾರೆ, ನೀವೆಲ್ಲ ಕಣ್ಣು ನೋಡ್ಬೋದು. ನಿಮ್ಮ ಕೈಯಲ್ಲಿ ಅವರು ಮಾತಾಡೋದು, ಅವ್ರ ಕೈಯಲ್ಲಿ ನೀವು ಮಾತಾಡಲ್ಲ, ಆದರೆ ಇಬ್ಬರು ಕೂತ್ಕೊಂಡು ಮಾತಾಡೋದು ನೋಡ್ಬೋದು ನೀವು. ಅದು ಈ ಥರ ಪ್ರೇತಗಳ ಒಂದು ಇದೆ ಬಾಧೆ, ಅದು ನೋಡಿ ಸ್ವಲ್ಪ ಸಲ ಕಾಣುತ್ತೆ ನಿಮಗೆ. ಏ ನಾನು ನೋಡಿದೆ ಇಬ್ಬರು ಮಾತಾಡ್ತಾ ಇದ್ರು ಅವರು, ನಾನು ನೋಡಿದೆ ಅಲ್ಲಿದ್ದರು ಅವರು, ಇದಿದೆ ಪ್ರೇತಗಳ ಸಂಭಾಷಣೆ ದೃಷ್ಟಿಗೆ ಆಗ್ತವೆ. ಯಾಕೆ ಸತ್ತಿರ್ತಕ್ಕಂಥ ಜನಗಳು ಅವರು ಇಬ್ಬರು ನಮ್ಮ ನಮ್ಮವ್ರಿಗೆ ಅದು ಇಬ್ಬರು ಮಾತಾಡ್ತಕ್ಕೊಂಡು ನೋಡಿದೆ ನಾನು, ಏರಿಮೆಗಿದ್ದರು ದಾರೆ ಕೂತ್ಕೊಂಡಿದ್ರು, ಅದು ನೋಡಿದೆ ಹೇಳಿದ್ದಾನೆ ಅಂತ. ಅದು ಹಾಗೆ ಆಗುತ್ತೆ. ಮಳೆ ಬೆಳೆ ಇದೆ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಕೆಲವು ಕಡೆ ಅಕಾಲಿಕ ಮಳೆ ಆಗ್ತದೆ ಅಂತ ಬಿಟ್ಟು ಕರ್ನಾಟಕದಲ್ಲಿ ತೊಂದರೆ ಆಗುವಂಥ ಲಕ್ಷಣ ಕಾಣ್ತಾ ಇಲ್ಲ. ಆಕ್ಸಿಡೆಂಟ್ಗಳು ಆಗ್ತವೆ, ಇದನ್ನು ಇದೇ ಯುಗಾದಿ ಭವಿಷ್ಯದಲ್ಲಿ ಹೇಳ್ತೀನಿ ಅದನ್ನೆಲ್ಲ. ಆಕ್ಸಿಡೆಂಟ್ಗಳು, ಜನರ ಇದು ಸಾವುಗಳು ಜಾಸ್ತಿ. ಹಿಂಗೆ ಸೂತ್ರಧಾರಿ ರಾಜ್ಯ ರಾಷ್ಟ್ರ ರಾಜ್ಯ ರಾಷ್ಟ್ರ ಆಳ್ತಾನೆ ಬರುತ್ತೆ. ಇದು ಸಂಪೂರ್ಣವಾಗಿ ಹೋಗಲಿಕ್ಕೆ 10 ವರ್ಷ ಬೇಕು. ಈ ಜೂನ್ 20ರ ಮೇಲೆ ಕಡಿಮೆ ಆಗ್ತಾ ಹೋಗ್ತದೆ, ಬಂದಿದೆ ಹೋಗ್ತದೆ. ಹಾಗೆ ಈ ಕಾಯಿಲೆ ಅನ್ನತಕ್ಕಂಥದ್ದು ರೋಗ ಏನು ಬಂದಿದೆಯಲ್ಲ, ಇದು ಗಂಟ್ಲು ಮೇನೆ ಅಂತ ಹಿಂದೆ ಕರೀತಾ ಇದ್ದರು ನಮ್ಮಲ್ಲಿ. ಯಾವಾಗ ಸ್ವಚ್ಛತೆ ಹೋಯಿತು ಮನುಷ್ಯನಲ್ಲಿ, ಆವಾಗ ಅದು ಕಫ ಬರುವಂಥ ಒಟ್ಟಿ ಮನುಷ್ಯನಲ್ಲಿ 3 ಕಾಯಿಲೆಗಳು, ಒಂದು ಕಫ, ಪಿತ್ತ, ವಾತ. ನಾನು 1-2 ವರ್ಷದಿಂದ ಹೇಳಿದೆ, ಮದ್ದಿಲ್ಲದ ವ್ಯಾಧಿ ಬರುತ್ತೆ, ಜನ ರಸ್ತೆಯಲ್ಲಿ ಸಾಯ್ತಾರೆ, ಮೃದಂಗ ಹೆಣ ಆಗ್ತದೆ ಅಂತ ಹೇಳಿದೆ. ಆಮೇಲೆ ವಸತಿ ಮದ್ದೆಲ್ಲ ಪ್ರಳಯವಾಗ್ತದೆ ಅಂತ ಹೇಳಿದ್ದು ನಾನು, ಮತ್ತಾಯ್ತಲ್ಲ ಹಿಮಾಲಯ ಇದರಲ್ಲಿ. ಹಾಗೆ ಈ ಕಾಯಿಲೆ ಅನ್ನತಕ್ಕಂಥದ್ದು ಯಾವುದೇ ಕಾಯಿಲೆ ಬರಲಿ, ಅದು ಮಾರಕಾಯಿಲೆ ಸಹಿತ ನಮ್ಮ ನಿಯಂತ್ರಣ ತಪ್ಪಿದಾಗ ಸಾವಾಗದೆ ಮುಂದೆ ಇನ್ನೊಂದಲೆ ತಗೊಳ್ತದೆ. ಇನ್ನೊಂದಲೆ ಅಂದ್ರೇನು, ಕೋಟ್ಯಾಂತರ ಜನಗಳು ಭೂಮಿಯಲ್ಲಿ ಉಣಿದ್ದಾರೆ, ಸಾವಿರಾರು ಸಾವುಗಳಾಗಿದ್ದಾವೆ, ಎಲ್ಲ ಮೆಡಿಷನ್ ಹಾಕಿ ಸತ್ತಿದ್ದಾರೆ ಅವರು, ಎಲ್ಲವೂ ಭೂಮಿ ಸೇರ್ತಾ ಇದೆ, ಅದೆಲ್ಲ ವಿಷಾನೆಲ್ಲ ಅದು ಹೊರಗೆ ಬರ್ತದೆ. ಮುಂದೆ ಕೆಲದಗಳಲ್ಲಿ ನೆಲಪಟ್ಟು ಅಂತ ಹಿಂದೆ ಹೇಳ್ತಿದ್ರು ನಮ್ಮಲ್ಲಿ, ರಾ ಹೊಡಿತು ಅಂದರು, ಹೋಗದಕ್ಕೆ ಬಿದ್ದ ಸತ್ತ ಅಂದರು. ಅಂತಹ ಕಾಯಿಲೆ ಮುಂದೆ ಬರುತ್ತೆ, ಹೋಗುತ್ತೆ, ಸಾಯ್ತಾನೆ ಬಿದ್ದ ಮನುಷ್ಯ ನೋಡಿ ಬೇಕಾದ್ರೆ. ರಾ ಹೊಡಿತು ಅಂದರು, ಹೋಗದಕ್ಕೆ ಬಿದ್ದ ಸತ್ತ ಅಂದರು. ಅಂತಹ ಕಾಯಿಲೆ ಮುಂದೆ ಬರುತ್ತೆ. ಹೋಗುತ್ತೆ, ಸಾಯ್ತಾನೆ ಬಿದ್ದ ಮನುಷ್ಯ ನೋಡಿ ಬೇಕಾದ್ರೆ.